हेलो हेलो गुरुजी, हेलो हेलो आरो आरो हेलो ಅಹೋರಾತ್ರ ಅವರೇ, ನಮಸ್ಕಾರ. ಒಂದು ಕರುವಿಗೆ ತುಂಬಾ ಗಾಯ ಆಗಿದೆ, ಸ್ವಲ್ಪ ತಮ್ಮ ಔಷಧಿ ಹೇಳಬೇಕು ಅಹೋರಾತ್ರ ಅವರೇ. ಮೈಯೆಲ್ಲ ಗಾಯ ಆಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲಿ ಸಿಕ್ತು ಅದು? ಇಲ್ಲ ಗುರುಜಿ, ಮೊನ್ನೆ ಅದು ಹೊಸದು ಒಂದು ರೋಗ ಬಂತಲ್ಲ ಕರ್ನಾಟಕಕ್ಕೆ, ಅದು ಇದು ಔಷಧಿ ಎಲ್ಲ ಹಾಕ್ಸಿದ್ದೇನೆ, ಈಗ ಎಲ್ಲ ನೋವುಗಳು ಕಡಿಮೆ ಆಗಿದಾವೆ ಗುರುಜಿ. ಎಲ್ಲಿರೋದು ನೀನು? ಬಳ್ಳಾರಿಯಲ್ಲಿ ಆರೋರ್ ಹತ್ರ ಅವರೇ. ಏನ್ ಕರೋದು? ಓರಿಕರ ಗುರುಜಿ. ಯಾವುದು, ಸೀಮೆಸುನ? ಸೀಮೆದ ಗುರುಜಿ. ಎಷ್ಟು ದಿವಸ ಆಯ್ತು? ಸುಮಾರು ಒಂದು 2-3 ತಿಂಗಳಾಯ್ತು ಆರೋರ್ ಹತ್ರ ಅವರೇ. ನಿಮ್ಗೇನು ಕಾಲ್ ಮಾಡಿದೆ, ಕಾಲ್ ಸಿಗ್ತಾ ಇರ್ಲಿಲ್ಲ. ಇವತ್ತು ನನ್ನ ಪುಣ್ಯ ಸಿಕ್ಕಿದೆ ಇವತ್ತು. ಏ ಕತ್ತೆ, ಎಲ್ಲ ಓರಿಕರುನ ಕೊಟ್ಟು ಬಿಡ್ತಾರೆ, ನೀನ್ ಇಟ್ಕೊಂಡಿದ್ಯ ಅಂದ್ರೆ ಗ್ರೇಟ್ ಅಲ್ಲೇನು? ಆರೋರ್ ಹತ್ರ ಅವರ ಅದು ಇನ್ನೊಂದು ಜನ್ಮ ಹುಟ್ಟಿ ಬಂದಂಗ ಆಗಿದೆ ಅದು. ಆದ್ರೂ ಯಾಕೆ ನೀನು ಓರಿಕರು ಅನ್ಸಾಗ್ತಾ ಇದೀಯ? ಇಲ್ಲ ಆರೋರ್ ಹತ್ರ ಅವರೇ, ನಾನು ನನಗೆ 5 ಆಕಳುಗಳು ಇದಾವೆ ಈಗ, ಮತ್ತೆ ಒಂದು ಓರಿ ಇದೆ. ಅದು ಯಾಕೆ ಅನ್ಕತ್ತ, ನಾ ಅವ್ರ ಮೇಲೆ ಬಹಳ ಪ್ರೀತಿ. ನಿನ್ ಅದು ಕಾಲ್ ಮುಟ್ಬೇಕಪ್ಪಿ, ನಿನ್ ಸ್ವಲ್ಪ ಕಾಲ್ ಉಗುರು ಇಂಜುರ್ಡ್ ಸಹ, ಮತ್ತೆ ಅಷ್ಟು ಇದಿದ್ದಿಲ್ಲ. ಅಷ್ಟಕ್ಕಂತೂ ಮೈಯೆಲ್ಲ ಗಾಯ ಆಗಿದೆ, ಒಂದ್ ಚೂಟು ಸಹ ಜಾಗ ಇಲ್ಲ. ಅಷ್ಟಕ್ಕೊಂದು ಗಾಯ ಆಗಿತ್ತು ಅವ್ರಿಗೆ, ಆದ್ರೂ ವಾಸಿ ಮಾಡಿದೀನಿ ಈಗ. ಇನ್ನು ಸ್ವಲ್ಪ ಕಡಿಮೆ ಆಗ್ತಾ ಇಲ್ಲ ಅದು. ಕಡಿಮೆ ಆಗುತ್ತೆ, ಬಟ್ ನಿನ್ನ ದೊಡ್ಡತನ ನಿಜವಾಗ್ಲು ಬೇರೆಯವರು ಆಗಿದ್ರೆ ಕೊಂದು ಬಿಡ್ತಿದ್ರು. ಹೌದು ಹೌದು, ಆರೋರ್ ಹತ್ರ ನಿಜ ಅದು. ಯಾರು ನೀನು? ನಾನು ಅಮರೇಶ್ ಅಂತ, ಆರೋರ್ ಹತ್ರ ಅವರೇ. ನಾನು ಬಳ್ಳಾರಿಂದ, ಬಳ್ಳಾರಿ ಪಕ್ಕ ನಮ್ದು ಒಂದು ಹಳ್ಳಿ ತಾಳೂರು ಅಲ್ಲಿ. ಸಾಲ ಎಷ್ಟಿದೆಯೋ? ಆರೋರ್ ಹತ್ರ ಅವ್ರೆ, ನಂದು ಸಾಲ ಇಲ್ಲ. ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಬಹಳ ಪ್ರೀತಿ ನನಗೆ. ಮನೆಗೆ ನಾನು ಹೋದ್ರೆ ಸಾಕು, ಎದ್ದು ನಿಂತ್ಕೊಂಡು ನನ್ನ ಪ್ರತಿಯೊಂದು ಬಗ್ಲಿ ನಿಂತ್ಕೊಂಡ್ರೆ ಸಾಕು, ನಾಕ್ತವೆ ಅವು ನನ್ನ ಮನುಷ್ಯನ ಪ್ರೀತಿ ಮಾಡ್ತವೆ. ಓಕೆ, BC 20 ಅಂತ ಸಿಗುತ್ತೆ, ಅಥವಾ ಇದು ಸಿಗ್ಲಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡು, ವಿಭೂತಿ ಒಳ್ಳೆ ಒಳ್ಳೆ ವಿಭೂತಿ ತಯಾರ್ ಮಾಡಿಸು. ಆಯ್ತು. ಒಂದ್ ಕೆಲಸ ಮಾಡು, ಅದ್ರ ತಾಯಿದು ಗೊಬ್ಬರ ಇದೆಯಲ್ಲ, ಇದೆ ಆರೋರ ಹತ್ರ ಅದ್ರ ಅವ್ರೆ. ತಾಯಿದು ಸಗಣಿ, ಅದು ನೆಲದ ಮೇಲೆ ಬೀಳದ ಹಾಗೆ ಬೆಳಗ್ಗೆ ಹೊತ್ತು ತಗೋಬೇಕು. ಆಯ್ತು ಆರೋರ ಹತ್ರ ಅವ್ರೆ. ಹಂಗೆ ತಗೊಂಡು ಅದನ್ನ ಯೂರಿನ್ ಕೂಡ ಬೆಳಗ್ಗೆ ಹೊತ್ತು 3 ಗಂಟೆಲಿ ಅದರದ್ದು ಯೂರಿನ್ ಕಲೆಕ್ಟ್ ಮಾಡ್ಬೇಕು. ಅವ್ರದ್ದು ತಾಯಿದು. ಆಯ್ತು ಆರೋರ ಹತ್ರ ಅವ್ರೆ. ಕಲೆಕ್ಟ್ ಮಾಡಿ ಆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಅದ್ರ ಹಾಲು ಸ್ವಲ್ಪ ಹಾಕ್ಬೇಕು ನೋಡಿ. ಎಲ್ಲ 1-1 ಲೀಟರ್ ಆಯ್ತು ಆರೋರ ಹತ್ರ ಗೊಬ್ಬರ, ಅವ್ರೆ. 1 ಲೀಟರ್ ಮೂತ್ರ, 1 ಲೀಟರ್ ಇದು ಗೊಬ್ಬರ, 1 ಕೆಜಿ ಮೂತ್ರ, 1 ಲೀಟರ್ ಹಾಲು, 1 ಲೀಟರ್ ಆಯ್ತು ಆರೋರ ಹತ್ರ ಅವ್ರೆ. ಮೂರು ಚೆನ್ನಾಗಿ ಮಿಕ್ಸ್ ಮಾಡು. ಆಯ್ತು ಆರೋರ ಹತ್ರ ಮಿಕ್ಸ್ ಮಾಡಿ ಚೆನ್ನಾಗಿ ಒಣಗಿಸು, ಆಯ್ತು ಆರೋರ ಹತ್ರ ಅವ್ರೆ. ಅಥವಾ ಡ್ರೈ ಮಾಡ್ಬಿಡು, ಅದು ರೂಟ್ ಲೆವೆಲ್ ವರೆಗೂ ನೀರೇ ಇಲ್ದಷ್ಟು. ಆಯ್ತು. ಚೆನ್ನಾಗಿ ಸುಡು, ಅದನ್ನ ಸುಡು. ಹೆಂಗೆ, ಅದಕ್ಕೆ ತುಪ್ಪ, ಅದೇ ಹಸುದು ತುಪ್ಪ ತಗೊಂಡು ಆ ತುಪ್ಪದಲ್ಲಿ ಸುಡು ಅದನ್ನ. ಆಯ್ತು. ಅದೇ ಬೆರಣಿ ತರ ಕಟ್ಬಿಟ್ಟು, ಅದನ್ನ ಬೆರಣಿ ತರ ತಟ್ಬಿಟ್ಟು ತುಪ್ಪ, ಅದೇ ಹಸುದು ತುಪ್ಪ ಸವರಿ ಚೆನ್ನಾಗಿ ಸುಡ್ಬೇಕು. ಬೇರೆ ಏನು ಏನು ಹಾಕ್ಬಾರ್ದು, ಅದನ್ನೇ ಸುಡ್ಬೇಕು. ಬೇರೆ ಕಟ್ಟಿಗೆ ಏನು ಹಾಕ್ಬಾರ್ದು, ಅದೇ ಬೆರಣಿಗಳು, ಅದರಲ್ಲಿ ಬೆರಣಿ ತಟ್ತೀಯಲ್ಲ, ಕಟ್ಟಿ ಮಾಡಿ ಚೆನ್ನಾಗಿ ಬೆರಣಿ ತಟ್ಟು ಬಿಸಿಲಿಗೆ. ಆ ಬೆರಣಿಗಳನ್ನ ಅದೇ ಆಕಳ ತುಪ್ಪದಲ್ಲಿ ಸುಡು, ಆಯ್ತು. ಸುಟ್ಟಾಗ ವಿಭೂತಿ ಬರುತ್ತೆ, ವಿಭೂತಿ. ಭಸ್ಮ ಬರುತ್ತೆ. ಆ ಭಸ್ಮನ ಅದಕ್ಕೆ ಮೈಗೆಲ್ಲ ಹಚ್ಚು ಮಗುಗೆ, ಮತ್ತೆ ಅದಕ್ಕೆ ದಿನ ಭಸ್ಮ ಕುಡಿಸು ಸ್ವಲ್ಪ. ದಿನಕ್ಕೆ ಒಂದು ಎಷ್ಟು, ಒಂದು 25 ಗ್ರಾಮ್ ಅಷ್ಟು ಕುಡಿಸು. ಆಯ್ತು ಆರೋರ್ ಹತ್ರ. ಅಯ್ಯೋ,
ನಿಜವಾಗ್ಲೂ ಅದು ನೋಡ್ಬಿಟ್ರೆ ಅದು ಅಷ್ಟು ಮೈಯೆಲ್ಲ ಊಟನೆ ಮಾಡಂಗಿಲ್ಲ ಅವ್ರ ಹತ್ರ ಅವ್ರೆ ಫೋಟೋ ಹಾಕೋ ಏನ್ ಅನ್ಕೊಂಡಿದ್ರಿ ನೀವು ಅವ್ರ ಹತ್ರನ? ಏನ್ ಫೋಟೋ ಹಾಕಲ್ಲ, ವಾಟ್ಸ್ಆಪ್ ಮಾಡಲ್ಲ, ಡೈರೆಕ್ಟ್ ಆಗಿ ಫೋನ್ ಮಾಡ್ತಾ ಇರ್ತೀರಿ, ಅದಕ್ಕೆ ಫೋನ್ ಎತ್ತಕ್ಕ ಬೇಜಾರಾಗಿದೆ ನಿಮ್ದು. ದಯಮಾಡಿ ನಾನು ನಿಜವಾಗ್ಲೂ ನನ್ನ ಪುಣ್ಯ ಅನ್ಕೋಬೇಕು ಇವತ್ತು ನೀವು ನಿಮ್ ಕಾಲ್ ಸಿಕ್ಕಿರೋದು. ನಿನ್ಗೋಸ್ಕರ ಮಾಡಿದ್ಯಾ, ಅದು ಕರುಗೋಸ್ಕರ ಮಾಡಿದ್ಯಾ, ಅದನ್ನ ಹಾಕೋ ನೀನು. ಆಯ್ತು ಈ ಗುರು. ರೀತಿ ಕರ್ನಾಟಕದಲ್ಲಿ ಎಲ್ಲಾ ಜನ ಒಂದೇ ಹಸುವಿನಿಂದ, ಅದು ನಾಟಿ ಹಸು ಆದ್ರೆ ಒಳ್ಳೇದು, ಬಟ್ ಈ ಹಸುಗೆ ಇದು ತಾಯಿದೆ ತುಂಬಾ ಶ್ರೇಷ್ಠ ಆಹಾರ. ತಾಯಿದು ಭರಣಿ ಮಾಡಿ ಆ ವಿಭೂತಿ ಹಚ್ಚು, 3 ದಿವಸದಲ್ಲಿ ಚೇತರಿಸ್ಕೊಂಡ್ಬಿಡುತ್ತೆ. ಸರಿ ಆಯ್ತು ಅರಾರ. ಗಾಬರಿ ನೀನೆ ಗಾಬರಿ ಆಗ್ಬಿಡ್ತೀಯ, ಇಷ್ಟು ಪವರ್ ಇದೆಯಾ ಇದಕ್ಕೆ ಅಂತ. ಹೌದಾ ರೀ ಅರಾರ್? ತುಂಬಾ ಧನ್ಯವಾದಗಳು ರೀ. ನನಗೆ ದೇವರನಿಗೆ ಕಾಲ್ ಮಾಡಿ ಸಾಕಾಯ್ತು. ನೀನ್ ನಿನ್ ಕಾಲ್ ನಾನ್ ಮುಟ್ಟಬೇಕು. ಯಾ ಈ ಕಾಲದಲ್ಲಿ ಎಲ್ಲಾರ್ಗು ಹೇಳ್ಕೊಡ್ತೀನಿ ಹೋರಿಕರನ್ ಕಾಪಾಡಿ ಅಂತ. ನೀನ್ ನೋಡಿದ್ರೆ ಚೆನ್ನಾಗಿ ಕಾಪಾಡ್ತಾ ಇದೀಯ, ಅದು ದೇವರು. ನಿಜವಾದ್ರೆ ಅರಾರತವ್ರೆ, ಆದ್ರೆ ನೋಡಿದ್ರೆ ಊಟ ಮಾಡಂಗಿಲ್ಲ, ಅಷ್ಟು ವಾಮಿಟ್ ಆಗ್ಬಿಡ್ತೈತೆ. ಆದ್ರೂ ಹಂಗೆ ಸಾಕಿದ್ದೀನಿ ನಾನು. ಈಗ ಕತ್ತೆ ಪಾಪ ನಾ ಅರೋರ ಹತ್ರ ನಾನು ಕರೆದ ಸಾಕು, ನಾನು ನಿಂದೆ ಓಡಿ ಬರ್ತದ. ಅದು ನೀನ್ ಹೇಳ್ತಾ ಇದ್ರೆ ನಂಬಿಕೆ ಬರ್ತಿಲ್ಲ, ಯಾಕ್ ಗೊತ್ತಾ? ಇಲ್ರಿ ಅರೋರ ಹತ್ರ ಯಾರ ಮಾಡ್ತಾರೆ ಹೋರಿಕರುಗೆ ಈ ಕಾಲದಲ್ಲಿ ಲಾಭ ಇಲ್ಲ ಅಂತ, ಚಿನ್ನೆ ಕಸಾಯಿಗ್ ಮಾರ್ಬಿಡ್ತಾರೆ. ನೀನ್ ನೋಡಿದ್ರೆ ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ಯಾ ಬಂಗಾರ. ಇಲ್ಲ ಅರೋರ ಹತ್ರ. ಅದು ಏನ ಕತೆ, ಬೌಟ್ರ ಮೇಲೆ ಬಹಳ ಪ್ರೀತಿ ಇದೆ ನನಗೆ. ಯಾಕನ ಕತೆ, ನಾನು ಆಕ್ಚುಲಿ ಒಂದೇ ಆಕಳನ್ನ ಸಾಕಿದ್ದೆ ಅರೋರ ಹತ್ರ ಅವ್ರೆ. ಅಲ್ಲೋ, ನಿನಗೆ ಸಾಲ ಇಲ್ಲ ಅಂದಾಗ್ಲೇ ತಿಳ್ಕೋ, ಪ್ರೀತಿ ಗೋವಿನ ಪ್ರೀತಿ ಗಳಿಸಿದವ್ರಿಗೆ ಸಾಲ ಇರೋದಿಲ್ಲ. ನಿಜ ನಿಜ ಅರೋರ ಹತ್ರ ಅವ್ರೆ. ಅದು ಗೋವನ್ನ ದ್ವೇಷ, ಒಂದ್ಸಲ ಹಿಂಗೆ ಗೋವು ಕೋಪದಿಂದ ನೋಡಿದೆ ಅಂದ್ರೆ ಅವ್ನು ಸಾಲದಲ್ಲಿ ಸುಟ್ಟೋಗ್ಬಿಡ್ತಾನೆ. ಹೌದೌದು ನಿಜ ಅರೋರ ಹತ್ರ. ಅದಕ್ಕೆ ಗೋವಿಗೆ ಬಾಳೆಹಣ್ಣು ತಿನ್ನಿಸಿ ಅದ್ರ ಪ್ರೀತಿ ಗಳಿಸೋದು ಜನ ಹಿಂದಿನ ಕಾಲದಿಂದಲೂ. ಇನ್ನ ಒಂದ್ ಎರಡು ಕರ ಇದಾವ ಗುರುಜಿ, ಆದ್ರ ನಾನು ಬಾ ಹಿರಿಯ ಅಂತ ಕರೆದು ಬಿಟ್ರೆ ಬಂದ್ಬಿಡ್ತಾರೆ ಹಿರಿಯ. ಒಂದ್ ಕೆಲಸ ಮಾಡು, ಇನ್ ನಾಟಿ ಹಸು ಇದೆಯಾ ನನ್ನ ಹತ್ರ? ನಾಟಿ ಹಸು ಇದೆ? ನಾಟಿ ಹಸು ಇಲ್ಲ ಅವ್ರ ಹತ್ರ ಅವ್ರೆ. ಎಲ್ಲ ಆಯ್ತು, ಇನ್ಮೇಲೆ ಸೀಮೆ ನಾಟಿ ಹಸುಗಳನ್ನ ತಂದು ಸಾಕು, ತುಂಬಾ ಚೆನ್ನಾಗಿ. ಓಕೆ, ಎಲ್ಲ ಸೀಮೆವಿದಾವೆ ಯಾರು. ಭಸ್ಮ ಮಾಡಿದ್ಮೇಲೆ ಫೋಟೋ ಹಾಕು, ಇವಾಗ ಕರುದು ಫೋಟೋ ಹಾಕು. ಆಯ್ತು ಅವ್ರ ಹತ್ರ ಅವ್ರೆ. ಥ್ಯಾಂಕ್ ಯು.